prefers to speak to that woman. So that's why he prefers to read the book. So, but before reading that book, he wants to take a pinch of snuff which clears his head. But he also asks that Donalara whether she would like to take the pinch of snuff. Then she tells that if it is of fine quality, then she would like to take the pinch of snuff. Don Gunjan tells that no doubt it is the finest one, and definitely she would like that the snuff. So and then Donalara takes the pinch of snuff, and she also tells that it clears her head also. And Don Gunjan also tells the same thing. At that time, Donalara, she asks him whether after taking that pinch of snuff, he uses to sneeze. Then Don Gonzalo replies that no doubt he uses to sneeze 3 times. So here the reaction of Donalara is about that sneezing, that she also uses to sneeze 3 times after applying that the pinch of snuff to her nose. So she calls it as a coincidence, and both of them apply the pinch of snuff to their nose, and then they start to sneeze one after another 3 times alternately each. So then here Don Gunjan, he tells his opinion about that snuff. Now he feels very better, and then here Donalara also tells the same thing, and then she speaks herself that already the pinch of snuff has made the peace between both of them, because already while we saw that when they enter in that park, at that time they start to quarrel each other, even though that Donalara cannot sustain that while he passed by that road, and he scares away the birds. At that time she becomes very angry, as well as when she asks about the action of that brushing his shoes with the handkerchief. So at that time she criticizes her. So Don Gunjan becomes very angry. In this way, the conversation between these two begins with quarrel. But now when they take the pinch of snuff, at that time they become just like friends. So ಇಲ್ಲಿ ನಾವೀಗಾಗಲೇ ನೋಡಿದ ಹಾಗೆ ಈ ಡಾನ್ ಗೊಂಜಲೋ ಈ ಡೊನಾಲಾರ ಜೊತೆಗೆ ಹಾಗೆ ಟೈಮ್ ನಾವು ವೇಸ್ಟ್ ಮಾಡಲಾರದೆ ನಾನು ಏನಾದರೂ ಪುಸ್ತಕವನ್ನು ಓದುತ್ತಾ ಕೂಡಬೇಕು ಅಂತ ಅವ್ನು ಹೇಳ್ತಾನೆ. ಆದರೆ ಓದೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ನಾಶಿ ಪುಡಿ ಮುಗಿ ಹಚ್ಕೊಳ್ಬೇಕು, ಯಾಕಂದರೆ ನನ್ನ ತಲೆ ಹಗುರ ಆಗ್ತದೆ, ಅದನ್ನು ಹಚ್ಕೊಂಡು ಕೂಡಲೇ ಅಂತ ಅವ್ನು ಹೇಳ್ತಾನೆ. ಅದೇ ರೀತಿ ಡೊನಾಲಾರ ಕೇಳ್ತಾನೆ, ನಿಮಗೂ ಒಂದು ಸ್ವಲ್ಪ ನಾಶಿ ಪುಡಿ ಬೇಕಾ ಅಂತ ಅವ್ನು ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ ಒಳ್ಳೆ ಕ್ವಾಲಿಟಿ ಇದ್ದರೆ ನಾನು ಅದನ್ನು ಸೇರ್ತೀನಿ, ಅಥವಾ ನಾನು ಅದನ್ನು ಹಚ್ಕೊಳ್ತೀನಿ ಅಂತ ಹೇಳ್ತಾಳೆ. ಒಳ್ಳೆ ಕ್ವಾಲಿಟಿ ಇದೆ, ನೀವು ಒಂದ್ಸಲ ಹಚ್ಕೊಂಡ್ರೆ ಮತ್ತೆ ಬೇಡ್ತೀರಾ, ಮತ್ತೆ ಇದು ನಿಮಗೆ ಲೈಕ್ ಆಗ್ತದೆ ಅಂತ ನಾನು ಗೊಂಜಲ ಹೇಳ್ತಾನೆ. ಸೊ ಅವಾಗ ಅವಳು ಆ ನಾಸಿ ಪುಡಿ ತನ್ನ ಮೂಗಿಗೆ ಏನಂದ್ರೆ ಹಚ್ಕೊಳ್ಳಿಕ್ಕೆ ತಗೊಳ್ತಾಳೆ. ಸೊ ಅವಾಗ ಡೊನಾಲಾರ ಕೇಳ್ತಾಳೆ, ನೀವು ಈ ನಾಸಿ ಪುಡಿ ಹಚ್ಕೊಂಡ ಮೇಲೆ ನಿಮಗೆ ಸೀನ್ ಬರ್ತದೆ, ನೀವು ಸೀನ್ತೀರಾ ಅಂತ ಕೇಳಿದ ತಕ್ಷಣ ಈ ಡಾನ್ ಗೊಂಜಲ ಹೇಳ್ತಾನೆ, ಹೌದು 3 ಸರ್ತಿ ನಾನು ಸೀನ್ತೀನಿ, ಅದನ್ನು ಹಚ್ಕೊಂಡು ಕೊಡ್ಲಿ ಅಂತ. ಸೊ ಈ ಡೊನಾಲಾರಾಗಿ ಸರ್ಪ್ರೈಸ್ ಆಗ್ತದೆ, ನಾನು ನಾಸಿ ಪುಡಿ ಹಚ್ಕೊಂಡು ಕೂಡಲಿ 3 ಸರ್ತಿ ನನಗೆ ಸೀನ್ ಬರ್ತವೆ, ಎಂಥ ಒಂದು ಸಘಟನೆ ಇದು, ಕೋ ಇನ್ಸಿಡೆಂಟ್ಸ್ ಎಂಥದ್ದು. ಯಾಕಂದರೆ ಡಾನ್ ಗೊಂಜಲ ಕೂಡ 3 ಸರ್ತಿನೇ ಸೀನ್ತಾನೆ, ನನಗೂ 3 ಸರ್ತಿನೇ ಸೀನ್ ಬರ್ತವೆ, ಎಂಥ ಕೋ ಇನ್ಸಿಡೆಂಟ್ಸ್ ಅಂತ ಅವಳು ಹೇಳ್ತಾಳೆ. ತನ್ನ ರಿಯಾಕ್ಷನ್ ಅನ್ನು ಅವ್ನು ತೋರಿಸ್ತಾಳೆ. ಇಬ್ಬರು ಏನಂದ್ರೆ ಆ ನಾಸಿ ಪುಡಿ ಹಚ್ಕೊಳ್ತಾರೆ, ಮತ್ತೆ ಒಬ್ಬರಾದ್ಮೇಲೆ ಇನ್ನೊಬ್ರು ಈ ರೀತಿ 3 ಸರ್ತಿ ಸೀನ್ತಾರೆ. ಆಮೇಲೆ ಇಲ್ಲಿ ಡಾನ್ ಗೊಂಜಲ ಅವನು ಹೇಳ್ತಾನೆ, ನನಗೆ ಈಗ ಒಂದು ಸ್ವಲ್ಪ ಏನಂತಂದ್ರೆ ತಲೆ ಹಗುರ ಆದ ಹಾಗೆ ಅನಿಸ್ತಾ ಇದೆ, ನನಗೆ ಒಂದು ಸ್ವಲ್ಪ ಏನಂತಂದ್ರೆ ಈಗ ಅವನು ನಾನು ಬಹಳಷ್ಟು ಏನಂತಂದ್ರೆ ಈಗ ಖುಷಿಯಾಗಿದ್ದೀನಿ, ನನಗೆ ಈಗ ಒಂದು ಸ್ವಲ್ಪ ಆರಾಮ ಅನಿಸ್ತಾ ಇದೆ ಅಂತ ಅವನು ಅನ್ಕೊತಾನೆ. ಸೊ ಡೊನಾಲ್ ಅವರು ಕೂಡ ಅದೇ ಥರ ಹೇಳ್ತಾಳೆ. ಆಮೇಲೆ ತನ್ನಷ್ಟಕ್ಕೆ ತಾನೇ ಅವಳು ಮುಗಿತಾಳೆ, ಏನಂತಂದ್ರೆ ಈ ಒಂದು ಏನು ಫೀಸ್ ಆಫ್ ಏನಂದ್ರೆ ಅಥವಾ ಪಿಂಚ್ ಆಫ್ ಸ್ನಾಫ್ ಏನಿದೆ, ಒಂದು ನಾಸಿ ಪುಡಿಯ ಏನಂದ್ರೆ ನಾಸಿ ಪುಡಿಯ ಒಂದು ಚಿಟಿಕೆ ಏನಿದೆ, ಯಾಕಂದ್ರೆ ಪಿಂಚ್ ಅಂದ್ರೆ ಚಿಟಿಕೆ ಅಂತ, ಆ ಚಿಟಿಕೆ ಅಷ್ಟು ನಾಶಿ ಪುಡಿ ನಮ್ಮಲ್ಲಿ ಏನಂದ್ರೆ ಫ್ರೆಂಡ್ಶಿಪ್ ಅನ್ನು ತಂದುಕೊಟ್ಟಿತ್ತು, ನಾವು ಅಷ್ಟು ಫ್ರೆಂಡ್ಲಿ ಆಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಯಾಕಂದ್ರೆ ನಾವು ಈಗಾಗಲೇ ನೋಡಿದ ಹಾಗೆ ಇಬ್ಬರು ಜನ ಆ ಒಂದು ಏನಂದ್ರೆ ಪಾರ್ಕ್ನಲ್ಲಿ ಎಂಟರ್ ಆದ ತಕ್ಷಣ ಒಬ್ಬರು ಇನ್ನೊಬ್ಬರನ್ನೇ ಕಂಡ್ರೆ ಆಗೋದಿಲ್ಲ, ಜಗಳಾಡ್ತಾ ಇರ್ತಾರೆ, ಕೋಪ ಬರ್ತಾ ಇರ್ತಾರೆ ಒಬ್ಬರು ಇನ್ನೊಬ್ಬರನ್ನು ನೋಡಿದ ತಕ್ಷಣ. ಆದರೆ ಈ ನಾಶಿ ಪುಡಿ ಹಚ್ಕೊಂಡು ಕೂಡಲೆ ಅವರಲ್ಲಿ ಒಂದು ಫ್ರೆಂಡ್ಶಿಪ್ಪನ್ನು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಫ್ರೆಂಡ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಏನಂದ್ರೆ ಇಲ್ಲಿ ಈ ನಾವು ಡಾನ್ ಗೊಂಜಲ್ ಹಿ ಆಸ್ ದಟ್ ವೆದರ್ ಹಿ
So then he takes the book and he starts to read the lines of the poem. And the lines of the poem are like that: all love is sad, but sad as it is the best thing that we know. That is from Campomore. Yes, now look. He reads the poem. The meaning of that, the lines are: love is full of sorrow, love is full of sadness. Even though I know love is full of the problems, but even though after knowing all these things, problems, difficulties in love, the people start to love. People fall in love. So these are the lines from the Campomore's writing. Campomore means the Spanish writer. So and then here Donna see tells her reactions. She also likes the lines of the poem. And then once again Don Quijote continues that poem. He tells that, he reads that, the daughters of the mothers I once loved kiss me now as they would a graven image. And he takes all these lines humorously. So now here he tells means the meaning of this these lines are: once he loved so many ladies, and now he addresses the daughters of those mothers, that the women or the ladies which were allowed by him, they should come as the graven image and kiss him. So these are the lines of the Campomore's poem. So and he takes all these lines very humorously. So ಇಲ್ಲಿ ಏನಂದ್ರೆ ಅವನು ಮತ್ತೆ ಆ ಕವನವನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಕವನ ಓದೋಕ್ಕಿಂತ ಮುಂಚೆ ಅವನು ಹೇಳ್ತಾನೆ, ಅವನು ಆ ಡೊನಾಲಾರ ಕೇಳ್ತಾನೆ, ನಾನು ಈ ಕವನ ಒಂದು ಸ್ವಲ್ಪ ಜೋರಾಗಿ ಓದಿದರೆ ನಿಮಗೆ ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ವಾ ಅಂತ ಕೇಳ್ತಾನೆ. ಸೊ ಅವಾಗ ಈ ಡೊನಾಲಾರ ಹೇಳ್ತಾಳೆ, ಇಲ್ಲ ನಿಮಗೆ ಬೇಕಾದಷ್ಟು ಏನಂದ್ರೆ ನೀವು ಜೋರಾಗಿ ಆ ಕವನ ಓದ್ಬೋದು, ನನಗೇನು ಅದರಿಂದ ಪ್ರಾಬ್ಲಮ್ ಆಗೋದಿಲ್ಲ, ನನಗೇನು ಅಷ್ಟು ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಂತ ಅವನು ಹೇಳ್ತಾನೆ. ಸರಿ, ಆ ಡೊನಾಲಾರ ಹೇಳ್ತಾಳೆ. ಹಾಗಾದರೆ ಸರಿ ಅಂತ ಈ ಡೊನಾಲಾರ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಡಾನ್ ಗೊಂಜಾಲ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕವನ ಏನಂತಂದ್ರೆ, ಸೊ ಇಲ್ಲಿ ಪ್ರೀತಿ ಅಂದ್ರೇನೆ ಅಲ್ಲಿ ನೋವು, ಪ್ರೀತಿ ಅಂದ್ರೇನೆ ದುಃಖ. ಸೊ ಅಲ್ಲಿ ಏನಂದ್ರೆ ಪ್ರೀತಿಯಲ್ಲಿ ಬೆಟ್ಟದಷ್ಟು ಏನಂದ್ರೆ ನೋವಿರ್ತದೆ, ಸಮಸ್ಯೆಗಳು ಇರ್ತವೆ. ಸೊ ಆ ಸಮಸ್ಯೆಗಳನ್ನು ನಾವು ದಾಟಿ ಮೀರಿ ಹೋಗ್ಬೇಕಾಗ್ತದೆ, ಬೆಟ್ಟದಷ್ಟು ಏನಂದ್ರೆ ನಾವು ಅಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಇದನ್ನೆಲ್ಲ ಗೊತ್ತಿದ್ದರೂ ಕೂಡ ಜನರು ಪ್ರೀತಿಸ್ತಾ ಇರ್ತಾರೆ ಅಂತ ಆ ಲೈನ್ಸ್ಗಳ ಒಂದು ಅರ್ಥ ಇತ್ತು. ಸೊ ಇದನ್ನು ಕೇಳಿದ ಕೂಡಲೇ ಡೊನಾಲಾರ ಕೂಡ ಅದನ್ನು ಇಷ್ಟಪಡ್ತಾಳೆ. ಮತ್ತೆ ಡಾನ್ ಗೊಂಜಾಲ ಅದನ್ನು ಕಂಟಿನ್ಯೂ ಮಾಡ್ತಾನೆ. ಅದರ ಏನು ಹೇಳ್ತಾನೆ ಅಂತಂದರೆ, ಒಂದಾನೊಂದು ಕಾಲದಲ್ಲಿ ನಾನು ಪ್ರೀತಿಸಿದಂತಹ ತಾಯಂದಿರು ಅಂದರೆ ಮಹಿಳೆಯರು ಈಗಾಗಲೇ ಅವರಿಗೆ ಮಕ್ಕಳಾಗಿರ್ತಾರೆ. ಸೊ ಅವರ ಆ ಮಕ್ಕಳ ಏನಂತಂದರೆ ಹುಡುಗಿಯರನ್ನು ಕುರಿತು ಅವನೇ ಅಡ್ರೆಸ್ ಮಾಡಿ ಅವನು ಹೇಳ್ತಾನೆ. ಸೊ ನಾನು ಪ್ರೀತಿಸಿದಂಥ ಆ ಮಹಿಳೆಯರು ಅವರು ಬಂದು ನನ್ನನ್ನು ಏನಂದರೆ ಕೆತ್ತಿದ ಮೂರ್ತಿಯ ಹಾಗೆ ಏನಂದರೆ ಕಿಸ್ ಕೊಡಬೇಕು, ಕಿಸ್ ಕೊಡ್ತಾರೆ ಅಂತ ಅವನು ಹೇಳ್ತಾನೆ. ಸೊ ಈ ಲೈನ್ಸ್ಗಳನ್ನು ಅವನು ಓದ್ತಾನೆ. ಆ್ಯಂಡ್ ದೆನ್ ಅವರು ಏನಂದರೆ ಅವನು ಹೇಳ್ತಾನೆ, ನಾನು ಇದನ್ನೆಲ್ಲ ಏನಂದರೆ ಭಾಳಷ್ಟು ಸೀರಿಯಸ್ಸಾಗಿ ತೆಗೆದುಕೊಂಡಿಲ್ಲ, ಭಾಳಷ್ಟು ಏನಂದರೆ ಯೂಮ್ರಸ್ವಾದಂಥ ಅನಿಸುವಂಥ ರೀತಿಯಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಅಂತ ಅವನು ಹೇಳ್ತಾನೆ. ಸೊ ಡೊನಾಲಾರ ಆಲ್ಸೋ ಟೆಲ್ಸ್ ದ ಸೇಮ್ ಥಿಂಗ್, ಸಿ ಆಲ್ಸೋ ಹ್ಯಾಸ್ ನಾಟ್ ಟೇಕನ್ ದೀಸ್ ಲೈನ್ಸ್ ವೆರಿ ಸೀರಿಯಸ್ಲಿ. ದೆನ್ ಈ ಡಾನ್ ಗೊಂಜಾಲೋ ಹಿ ವಾಂಟ್ಸ್ ಟು ರೀಡ್ ಒನ್ ಪೊಯಮ್ ಆ್ಯಂಡ್ ದ ನೇಮ್ ಆಫ್ ದಟ್ ಪೊಯಮ್ ಈಸ್ 20 years past he returns. So then Donalara see asks that whether he cannot imagine that how it affects after reading that, adjusting both the pair of the glasses as well as the reading glasses, what she would think about his eyesight. Then Don Gunjan asks her whether it is possible for her to read without using any glass. Then she tells, of course, definitely she would read without using any glass. And then she takes the book from that Don Gonzalo, because Don Gonzalo asks whether it is possible for her at such an age that without using any glass she would read the poem. So she asks him why not, and she takes the book and she starts to read the poem like that one. So the meaning of this poem is that after 20 years he returns and beholding each other they exclaim, whether it is she. So each other they surprised to see after a long period their lovers. So in this way that the Donalara reads without using the spect, and then she hand overs the book, means she returns the book to that Don Gonzalo. ಇಲ್ಲಿ ಈ ಡಾನ್ ಗೊಂಜಾಲೋ ಅವನು ಏನಂದ್ರೆ ಆ ಒಂದು
ಲೈನ್ಸ್ಗಳನ್ನು ಓದ್ತಾನೆ ಡೊನಾಲಾ ಕೂಡ ಏನಂದ್ರೆ ಅವಳು ಕೂಡ ನಾನು ಬಹಳಷ್ಟು ಏನಂದ್ರೆ ಸೀರಿಯಸ್ ಆಗಿ ಆ ಲೈನ್ಸ್ಗಳನ್ನು ತಗೊಂಡಿಲ್ಲ ಅಂತ ಅವಳು ಹೇಳ್ತಾಳೆ. ಜೊತೆಗೆ ಏನಂದ್ರೆ ಡಾನ್ ಗಂಜನ ಒಂದು ಪೊಯಮ್ ಅನ್ನು ಓದಬೇಕು ಅಂತ ಇಷ್ಟಪಡ್ತಾನೆ. ಆ ಪೊಯಮ್ ಹೆಸರು ಏನಂದ್ರೆ 20 ವರ್ಷಗಳ ಕಳೆದ ಮೇಲೆ ಅವನು ಮರಳಿ ಬರುತ್ತಾನೆ ಅಂದ್ರೆ 20 ಇಯರ್ಸ್ ಪಾಸ್ ಹಿ ರಿಟರ್ನ್ಸ್ ಅಂತ ಆ ಕವನದ ಏನಂದ್ರೆ ಟೈಟಲ್ ಇರ್ತದೆ. ಆ ಕವನವನ್ನು ಓದಕ್ಕೆ ಇಷ್ಟಪಡ್ತಾನೆ. ಸೊ ಅವಾಗ ಡೊನಾಲಾರ ಅಂದ್ರೆ ಅದು ಬಹಳಷ್ಟು ಚೆನ್ನಾಗಿದೆ ಅಂತ ಅವನು ಹೇಳ್ತಾನೆ. ಡೊನಾಲಾರ ಅವಳು ಕೇಳ್ತಾಳೆ, ಅಲ್ಲ ನಾನೇ ಏನಂದ್ರೆ ನೀವು ಯಾವುದೇ ಈಗ ಒಂದು ಪೇರ್ ಆಫ್ ಗ್ಲಾಸ್ ಅಂತಂದ್ರೆ ರೀಡಿಂಗ್ ಗ್ಲಾಸ್ ಜೊತೆಗೆ ಒಂದು ಚಸ್ಮಾನು ಕೂಡ ಅಡ್ಜಸ್ಟ್ ಮಾಡಿ ಎರಡೂ ಗ್ಲಾಸ್ಗಳನ್ನು ಯೂಸ್ ಮಾಡಿ ನೀವು ಓದ್ತಾ ಇದ್ದೀರಾ, ಇದ್ರ ಪರಿಣಾಮ ನನ್ನ ಮೇಲೆ ಯಾವ ರೀತಿ ಬೀರ್ಬೋದು ಅಂತ ಅದ್ರ ಬಗ್ಗೆ ನೀವು ಯಾವತ್ತಾದ್ರೂ ಇಮ್ಯಾಜಿನ್ ಮಾಡಿದ್ದೀರಾ, ನಾನು ಏನು ತಿಳ್ಕೊಂಡಿದ್ದೀನಿ ಅಂತ ನೀವು ಏನಾದರೂ ತಿಳ್ಕೊಂಡಿದ್ದೀರಾ, ನಾನು ಏನು ಅನ್ಕೊಳ್ಬಹುದು ಅಂತ ನೀವು ಏನಾದರೂ ತಿಳ್ಕೊಂಡಿದ್ದೀರಾ ಅಂತ ಕೇಳಿದ ಕೂಡಲೇ ಅವನು ಕೇಳ್ತಾನೆ, ಹಾಗಾದ್ರೆ ನೀವು ಯಾವುದೇ ರೀತಿ ಗ್ಲಾಸ್ ಅಥವಾ ಚಸ್ಮಾ ಯೂಸ್ ಮಾಡಲಾರ್ದೆ ನೀವು ಓದಲಿಕ್ಕೆ ಸಾಧ್ಯನಾ ಅಂತ ಕೇಳಿದ ತಕ್ಷಣ ಖಚಿತವಾಗಿ ನಾನು ಯಾವುದೇ ರೀತಿ ಏನಂದ್ರೆ ಗ್ಲಾಸನ್ನು ಯೂಸ್ ಮಾಡಲಾರ್ದೆ ಚಸ್ಮಾ ಯೂಸ್ ಮಾಡಲಾರ್ದೆ ನಾನು ಓದ್ತೀನಿ ಅಂತ ಅವ್ನು ಹೇಳ್ತಾನೆ. ಸೊ ಅವಾಗ ಇವನಿಗೆ ಆಶ್ಚರ್ಯ ಆಗ್ತದೆ. ಅವನು ಹೇಳ್ತಾನೆ, ಇಂಥ ಒಂದು ವಯಸ್ಸಿನಲ್ಲಿ ನೀವು ಏನಂದ್ರೆ ಯಾವುದೇ ರೀತಿ ಗ್ಲಾಸನ್ನು ಅಥವಾ ಸ್ಪೆಕ್ಟಾಕಲ್ಸ್ಗಳನ್ನು ಯೂಸ್ ಮಾಡಲಾರ್ದೆ ಏನಂದ್ರೆ ನೀವು ಓದ್ತೀರಾ? ಹೌದು ಓದ್ತೀನಿ ಅಂತ ಅವಳು ಅವನ ಕಡೆಯಿಂದ ಆ ಪುಸ್ತಕವನ್ನು ತಗೊಳ್ತಾಳೆ ಮತ್ತು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆ ಕವನದ ಅರ್ಥ ಏನಂತಂದ್ರೆ 20 ವರ್ಷಗಳ ಏನಂದ್ರೆ 20 ವರ್ಷಗಳು ಕಳೆದ ಮೇಲೆ ಅವನು ಮರಳಿ ಬರುತ್ತಾನೆ. ಒಬ್ಬರು ಇನ್ನೊಬ್ಬರನ್ನು ನೋಡಿ ಏನಂದ್ರೆ ಆಶ್ಚರ್ಯ ಪಡ್ತಾರೆ ಮತ್ತೆ ಅವರು ಆಶ್ಚರ್ಯದಿಂದ ಏನಂದ್ರೆ ಉದ್ಗರಿಸ್ತಾರೆ, ಏನಂತಂದ್ರೆ ಇವಳು ಅವಳೇ ಆಗಿರ್ಬಹುದಾ ಅಂತ ಅವನು ನೋಡುತ್ತಾನೆ. ಸೊ ಇವನು ಅವನೇ ಇರ್ಬೋದಾ ಅಂತ ಅವಳು ಉದ್ಗರಿಸ್ತಾಳೆ. ಅಂದ್ರೆ ಬಹಳಷ್ಟು ವರ್ಷಗಳಾದ ಮೇಲೆ 20 ವರ್ಷಗಳಾದ ಮೇಲೆ ಒಬ್ಬರು ಇನ್ನೊಬ್ಬರನ್ನು ನೋಡಿದಾಗ ಅವರಿಗೆ ಶಾಕ್ ಆಗ್ತದೆ. ನಾವು ಪ್ರೀತಿಸಿದಂತಹ ವ್ಯಕ್ತಿಗಳೇ ಒಬ್ಬರು ಇನ್ನೊಬ್ರು ಇರ್ಬೋದಾ ಅಂತ ಅವರು ಆಶ್ಚರ್ಯ ಪಡ್ತಾರೆ. ಇವನು ಅವನೇನಾ, ಇವಳು ಅವಳೇನಾ ಅಂತ ಅವರು ಇಬ್ಬರು ಏನಂದ್ರೆ ಉದ್ಗರಿಸ್ತಾರೆ. ಸೊ ಈ ರೀತಿ ಏನಂದ್ರೆ ಆ ಏನಂದ್ರೆ ಪೊಯಮನ್ನು ಅವಳು ಓದ್ತಾಳೆ ಮತ್ತೆ ಆ ಪುಸ್ತಕವನ್ನು ಅವನಿಗೆ ಕೊಟ್ಬಿಡ್ತಾಳೆ. ಸೊ ಅವಾಗ ಡಾನ್ ಗಂಜಲು ಹಿ ಫೀಲ್ಸ್ ದಟ್ ಹಿ ಟೆಲ್ಸ್ ದಟ್ ಆಫ್ಟರ್ ಸೀಯಿಂಗ್ ಹರ್ ಅ ಗುಡ್ ಐಸೈಟ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಹಿಮ್ ಟು ಬಿಲೀವ್ ದಟ್ ಸಿ ಹ್ಯಾಸ್ ಸಚ್ ಅ ಗುಡ್ ಐಸೈಟ್ ಅಂಡ್ ದೆನ್ ಡೊನಾಲಾರ ಸಿ ಟೆಲ್ಸ್ ದಟ್ ಆಲ್ರೆಡಿ ಸಿ ನೋಸ್ ದಟ್ ಎವ್ರಿ ವರ್ಡ್ ಆಫ್ ದಟ್ ಪೊಯಮ್ ಬೈ ಹಾರ್ಟ್ ಸೊ ದಟ್ಸ್ ವೈ ಸಿ ಹ್ಯಾಸ್ ರೆಡ್ ದಟ್ ಪೊಯಮ್ ವಿದೌಟ್ ಯೂಸಿಂಗ್ ಎನಿ ಗ್ಲಾಸ್ ಬಟ್ ಇಟ್ ಡಸಂಟ್ ಮೀನ್ಸ್ ದಿಸ್ ಡಾನ್ ಗಂಜಲ್ ಡಸಂಟ್ ನೋ ಅಬೌಟ್ ದ್ಯಾಟ್ ಒನ್ ಸೊ ದಟ್ಸ್ ವೈ ಸಿ ಲವ್ಸ್ ಹರ್ಸೆಲ್ಫ್ And then Don Gonzalo, he tells about that, how he is very fond of good poems. And he also has written some poems when he was a young man, means in his youth. Then Donald asks whether he has written the, means composed good poems. So he tells that all kinds of the poems and that the verses were written by him, composed by him. And then he tells about his great friends, means Spanish writer friends, like that the Espronceda, Jorilla, Bequier, and others. And then he tells about that where he meets, means he, where he met that Jorilla in his that life first time. He met that Jorilla in America first time. And then that Donala asks whether he went to America. Then Don Gunjan told us he went to America several times, as well as the first time he went to America when he was only 6 years old. Then here Donalara she laughed and she tells that whether means this Don Gunjan has gone with that Columbus in one of his caravels, Dandayatri Anta. Yes, now look here that Donalara. And after seeing that the reaction of this poem here Don Gonzalo he tells that so idu en illi igagle kelidage Don Gonzalo en kandre avanu nortane enta olle reethiyalli avanu kavana ottale adakke nimma ee kannina drushtiyanna nodi nanage hatte urita ide anta avanu heltane ishtu olle drushti nimmalli idella anta avanu heltane adakke avalu ತನ್ನಷ್ಟು ಕಾರ್ಯ ಹಿಡಿತಾಳೆ. ಇವನಿಗೇನ್ ಚೆನ್ನಾಗಿದೆ, ಇವನಿಗೇನು ಗೊತ್ತು ಅಂತ ನಾನು ಯಾವ ರೀತಿ ಈ ಕವನ ಪರ್ಫೆಕ್ಟ್ ಆಗಿ ಓದಿದ್ದೀನಿ ಅಂದ್ರೆ ಆ ಪೂರ್ತಿ ಕವನನೇ ಅವಳಿಗೆ ಬಾಯಾಟ ಇರ್ತದೆ. ಅದಕ್ಕೆ ಯಾವುದೇ ರೀತಿ ಚಸ್ಮಾ ಯೂಸ್ ಮಾಡಲಾರ್ದೆ, ಯಾವುದೇ ಸ್ಪೆಕ್ಟ್ ಯೂಸ್ ಮಾಡಲಾರ್ದೆ ನಾನು ಓದಿದ್ದು ಇವನಿಗೇನು ಗೊತ್ತು ಅಂತ. ಯಾಕಂದ್ರೆ
ಪೂರ್ತಿ ಪೋಯಮನ ಬಾಲಾಟಿದ್ದಿರ್ತದೆ, ಅದಕ್ಕೆ ಆ ರೀತಿ ಅವಳು ಚೆನ್ನಾಗಿ ಓದಿರ್ತಾಳೆ. ಅದು ಇವನಿಗೆ ಪಾಪ ಗೊತ್ತಿರೋದಿಲ್ಲ. ಅದಕ್ಕೆ ಅವನಿಗೆ ಅವಳು ಹೇಳ್ತಾಳೆ, ಇವನೇನು ಗೊತ್ತು ನಾನು ಏನು ಬಂದರೆ ಆ ಕವನನೇ ನಾನು ಬಾಹ್ಯಾಟ ಮಾಡಿದ್ದು, ಹಾಗಾಗಿ ಏನು ಬಂದರೆ ನನಗೆ ಚೆನ್ನಾಗಿ ಓದಲಿಕ್ಕೆ ಬಂತಂತ ಈ ಪಾಪ ಗೊತ್ತೇ ಇಲ್ಲ ಇವನಿಗೆ ಅಂತ ಹೇಳ್ತಾಳೆ. ಸೊ ಅವಾಗ ಡೊನಾಲರ ಏನು ಬಂದರೆ ಡಾನ್ ಗೊಂಜಾಲ್ ಹೇಳ್ತಾನೆ, ನನಗೆ ಒಳ್ಳೆ ಕವನಗಳಂದರೆ ಬಹಳಷ್ಟು ಇಷ್ಟ, ಜೊತೆಗೆ ನಾನು ನನ್ನ ಯೌವನದಲ್ಲಿ ಸಾಕಷ್ಟು ಕವನಗಳನ್ನು ಬರೆದಿದ್ದೀನಿ ಅಂತ ಅವನು ಹೇಳ್ತಾನೆ, ರಚಿಸಿದ್ದೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ನೀವು ಬರೆದಂಥ ಕವನಗಳು ಒಳ್ಳೆ ಕವನಗಳನ್ನು ಅಂತ ಅವನಿಗೆ ಅವಳು ಕೇಳ್ತಾಳೆ. ಅದಕ್ಕೆ ಎಲ್ಲ ಥರದ ಕವನಗಳನ್ನು ನಾನು ಬರೆದಿದ್ದೀನಿ, ಜೊತೆಗೆ ಏನಂತಂದರೆ ಅವರ ಸ್ಪ್ಯಾನಿಷ್ ರೈಟರ್ ಫ್ರೆಂಡ್ಸ್ ಯಾರ್ಯಾರು ಅವ್ರ ಬಗ್ಗೆ ಅವನಿಗೆ ಹೇಳ್ತಾನೆ. ಸೊ ಅಲ್ಲಿ ಎಸ್ಪ್ರಾನ್ಸೆಡಾ, ಜೋರಿಲಾ, ಬೇಕ್ವಿಯರ್ ಮತ್ತು ಉಳಿದವ್ರ ಬಗ್ಗೆ ಅವನಿಗೆ ಹೇಳ್ತಾನೆ. ಜೊತೆಗೆ ಜೋರಿಲಾನನ್ನು ನಾನು ಮೊಟ್ಟ ಮೊದಲಿಗೆ ನನ್ನ ಜೀವನದಲ್ಲಿ ಭೇಟಿಯಾದದ್ದು ಅಮೇರಿಕಾದಲ್ಲಿ ಅಂತ ಅವನು ಹೇಳ್ತಾರೆ. ಡೊನಾಲರ ಕೇಳ್ತಾರೆ, ನೀವು ಅಮೇರಿಕಾಗೂ ಹೋಗಿದ್ರಾ ಅಂತ ಕೇಳಿದ ಕೂಡಲೇ, ಹೌದು ನಾನು ಎಷ್ಟೋ ಸರ್ತಿ ಸಾಕಷ್ಟು ಸರ್ತಿ ಅಂತಂದರೆ ಅಮೇರಿಕಾಗೆ ಹೋಗಿದ್ದೀನಿ, ಆದರೆ ಮೊಟ್ಟ ಮೊದಲಿಗೆ ನಾನು ಅಮೇರಿಕಾಗೆ ಹೋದದ್ದು ಯಾವಾಗ ಅಂತಂದರೆ ನಾನು ಯಾವಾಗ 6 ವರ್ಷದವನಿದ್ದೆ ಆವಾಗ ನಾನು ಅಮೇರಿಕಾಗೆ ಹೋಗಿದ್ದೆ ಅಂತ ಅವನು ಹೇಳ್ತಾರೆ. ಸೊ ಅದು ಏನಂತಂದರೆ ಮತ್ತೆ ಡೊನಾಲರ ಟಾಟ್ ಹೊಡಿತಾಳೆ. ಹಾಗಾದರೆ ನೀವು 6 ವರ್ಷದವರಿದ್ದಾಗ ಹೋಗಿದ್ರೆ ಅಂತಂದರೆ ಬಹುಶಃ ಕೊಲಂಬಸ್ ಅಮೇರಿಕನನ್ನು ಅಮೇರಿಕಾ ಏನಂತಂದರೆ ಡಿಸ್ಕವರ್ ಮಾಡಿದಂಥ ಕೊಲಂಬಸ್ ಜೊತೆಗೆ ಆ ದಂಡಯಾತ್ರೆಯಲ್ಲಿ ಭಾಗವಹಿಸಿದ್ರಾ ಅಂತ ಅವಳು ಕೇಳ್ತಾರೆ. ಸೊ ದಟ್ಸ್ ವೈ ಹಿ ಡೊನಾಲರ ಮೀನ್ಸ್ ಡಾನ್ ಗೊಂಜಾಲೋ ಹಿ ರಿಪ್ಲೈ ದಟ್ ಹಿ ಈಸ್ ನಾಟ್ ದ್ಯಾಟ್ ಮಚ್ ಓಲ್ಡ್ ಮ್ಯಾನ್, ಇವನ್ ದೋ ಹಿ ಡಸ್ ನಾಟ್ ನೋ ಅಬೌಟ್ ದ್ಯಾಟ್ ಫರ್ನಿನಂಡ್ಸ್ ಆ್ಯಂಡ್ ಇಸಾಬೆಲಾ ದ ಸ್ಪ್ಯಾನಿಷ್ ರೈಟರ್. ಆ್ಯಂಡ್ ದೆನ್ ಹಿ ಟೆಲ್ಸ್ ದ್ಯಾಟ್ ಹಿ ವಾಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಕ್ಯಾಂಪೋಮೋ ಆ್ಯಂಡ್ ಹಿ ಮೆಟ್ ಹಿಮ್ ಇನ್ ವ್ಯಾಲೆನ್ಸಿಯಾ ವಿಚ್ ಈಸ್ ಈಸ್ ನೇಟಿವ್ ಪ್ಲೇಸ್. ಸೊ ಇಲ್ಲಿ ಮತ್ತೆ ಡಾನ್ ಗೊಂಜಾಲೋ ಹೇಳ್ತಾನೆ, ನಾನು ಆ ಕೊಲಂಬಸ್ ಜೊತೆಗೆ ಏನಂತಂದರೆ ದಂಡಯಾತ್ರೆಯಲ್ಲಿ ಭಾಗವಹಿಸಿದಷ್ಟು ಅಷ್ಟು ಏನಂತಂದರೆ ವಯಸ್ಸಾದವನು ಅಲ್ಲ, ನನಗೆ ಇವನ್ ಏನಂತಂದರೆ ಫರ್ನಿನಂಡ್ ಮತ್ತು ಇಸಾಬೆಲ ಯಾರು ಅಂತ ಸ್ಪ್ಯಾನಿಷ್ ರೈಟರ್ ಯಾರು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಏನಂತಂದರೆ ನಾನು ಅಷ್ಟು ಏನಂತಂದರೆ ಹಳಬ ಅಥವಾ ವಯಸ್ಸಾದವನು ಅಲ್ಲ ಅಂತ ಅವನು ಹೇಳ್ತಾನೆ. ಆಮೇಲೆ ಮತ್ತೆ ಹೇಳ್ತಾನೆ, ನಾನು ಕ್ಯಾಂಪೋಮೋರ್ನನ್ನು ಅಂದರೆ ಅವನು ಕೂಡ ಏನಂತಂದರೆ ಸ್ಪ್ಯಾನಿಷ್ ರೈಟರ್, ಅವನನ್ನು ಮೊಟ್ಟ ಮೊದಲಿಗೆ ನಾನು ಭೇಟಿಯಾದದ್ದು ಏನಂದರೆ ವ್ಯಾಲೆನ್ಸಿಯಾ ಅಂತ. ವ್ಯಾಲೆನ್ಸಿಯಾ ಅಂದರೆ ಏನಂತಂದರೆ ಅವನ ನೇಟಿವ್ ಪ್ಲೇಸ್ ಆಗಿರ್ತದೆ. ಸೊ ಹಾಗಾಗಿ ಏನಂತಂದರೆ ಆ ನೇಟಿವ್ ಪ್ಲೇಸ್ನ ಬಗ್ಗೆ ಅವನು ಹೇಳ್ತಾನೆ. ಜೊತೆಗೆ ಅದು ಒಂದು ಏನಂತಂದರೆ ಒಂದು ಪಟ್ಟಣ ಇರ್ತದೆ. ಸೊ ದೆನ್ ಡೊನಾಲರ್ ಇಸ್ ಸರ್ಪ್ರೈಸಸ್ ಆ್ಯಂಡ್ ಸಿ ಟೆಲ್ಸ್ ದಟ್ ವೆದರ್ ದಟ್ ವ್ಯಾಲೆನ್ಸಿಯಾ ಈಸ್ ಹಿ ನೇಟಿವ್ ಪ್ಲೇಸ್. ದೆನ್ ಡಾನ್ ಗೊಂಜಾಲ್ ಟೆಲ್ಸ್ ಟೆಲ್ಸ್ ಹಿಯರ್ ದಟ್ ಹಿ ವಾಸ್ ಅ ಬ್ರಾಚ್ ದೇರ್ ಆ್ಯಂಡ್ ದೇರ್ ಹಿ ಸ್ಪೆಂಡ್ ಹೀಸ್ ಯೂತ್ ಆಲ್ಸೋ ಆ್ಯಂಡ್ ದೆನ್ ಹಿ ಆಸ್ ವೆದರ್ ಸಿ ಹ್ಯಾಸ್ ವಿಸಿಟೆಡ್ ದಟ್ ವ್ಯಾಲೆನ್ಸಿಯಾ ಇನ್ ಹರ್ ಲೈಫ್. ಡೊನಾಲರ್ ಟೆಲ್ಸ್ ದಟ್ ಆಲ್ರೆಡಿ that there was one villa near to that Valencia and she spent several seasons there in that villa, as well as that the villa was near to that Valencia surrounded by the lemon and orange trees and it was very near to that sea also. So and then she tries to remember the name of that villa. So she started and tells that the name of that villa was Marcella. So after hearing the name of that Marcella, he surprises very much, means Don Gonzalo surprises very much and he repeats once again the name of that villa as Marcella. So ili Donalara avlu endre neevu Valencia davara anta kelthare, haudu na Valencia davare nanu hutti beledittu alle anta avu helthare, matte nanu endre nanna yavanamanna alle balustu kaladidini, ಅದಕ್ಕೆ ನೀವು ಯಾವತ್ತಾದರೂ ಆ ವ್ಯಾಲೆನ್ಸಿಯಾಕ್ ಹೋಗಿದ್ರಾ ಅಂತ ಅವನು ಕೇಳ್ತಾನೆ. ಅದಕ್ಕೆ ಡೊನಾಲರ ಹೇಳ್ತಾಳೆ, ಸೊ ಅದು ಏನಂದರೆ ಹೌದು ನಾನು ಏನಂದರೆ ವ್ಯಾಲೆನ್ಸಿಯಾದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ವ್ಯಾಲೆನ್ಸಿಯಾದಿಂದ ಬಹಳಷ್ಟು ದೂರ ಇಲ್ಲ, ಬಹಳಷ್ಟು ಸಮೀಪಿದ್ದಂಥ ಒಂದು ತೋಟದಲ್ಲಿ ಒಂದು ಏನಂದರೆ ವಿಲ್ಲ ಅಂದರೆ ಬಿಲ್ಡಿಂಗ್ ಇತ್ತು. ಸೊ ಆ ಬಿಲ್ಡಿಂಗಲ್ಲಿ ಏನಂದರೆ ಸೊ ಇಲ್ಲಿ ಏನಂದರೆ ನಾನು ಸಾಕಷ್ಟು ಏನಂದರೆ ಸೀಸನ್ಸ್ಗಳನ್ನು ಕಳೆದಿದ್ದೀನಿ, ಅಂದರೆ ವರ್ಷಗಳನ್ನು ನಾನು ಅಲ್ಲಿ ಕಳೆದಿದ್ದೀನಿ. ಜೊತೆಗೆ ಏನಂದರೆ ಈ ಒಂದು ಬಿಲ್ಡಿಂಗ್ ಅಥವಾ ಬಂಗ್ಲೆ ಎಲ್ಲಿತ್ತಂತಂದರೆ ಅಲ್ಲಿ ಸಮುದ್ರದ ಹತ್ತಿರ, ಜೊತೆಗೆ ಸುತ್ತಲೂ ಎಲ್ಲ ಏನಂತಂದರೆ ನಿಂಬೆ ಹಣ್ಣಿನ ಗಿಡಗಳು, ಆಮೇಲೆ ಏನಂತಂದರೆ ಕಿತ್ತಳೆ ಹಣ್ಣಿನ ಗಿಡಗಳು. ಸೊ ಇಂಥ ಸುಂದರವಾದಂಥ ವಾತಾವರಣದಲ್ಲಿ ಆ ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ ಹೆಸರು ಏನು ಅಥವಾ ವಿಲ್ಲ ಹೆಸರು ಏನಂತಂದರೆ ಅಂತ ಸುಮ್ಮನೆ ಹಾಗೆ ನಟನೆ ಮಾಡುತ್ತಾ ನೆನಪಿಸ್ಲಿಕ್ಕೆ ಪ್ರಯತ್ನ ಪಡುವ ಹಾಗೆ ನಟನೆ ಮಾಡ್ತಾಳೆ, ಮತ್ತು ಆ ಬಿಲ್ಡಿಂಗ್ ಹೆಸರು ಕೊನೆಗೆ ಹೇಳಿಬಿಡ್ತಾಳೆ ಮಾರಿಸೆಲ್ಲ ಅಂತ. ಸೊ ಮಾರಿಸೆಲ್ಲ ಹೆಸರು ಕೇಳಿದ ತಕ್ಷಣ ಈ ಡಾನ್ ಗೊಂಜಾಲ ತಡವರಿಸ್ತಾನೆ, ಮಾರಿಸೆಲನ ಅಂತ ಅವನು ಹೇಳ್ತಾನೆ. ಸೊ ಹಿಯರ್ ಡೊನಾಲರ ಸಿ ಆಸ್ ವೆದರ್ ದ ನೇಮ್ ಮಾರಿಸೆಲ ಈಸ್ ಫ್ಯಾಮಿಲಿಯರ್ ಮೀನ್ಸ್ ನೋನ್ ಟು ಹಿಮ್. ಸೊ
Then Don Gonzalo, he tells that it is very familiar, Chira Parichitanta. And then she tells that she cannot forget all these things because there, see, he tells that he about one woman who lived there, which was very beautiful, as well as he has never seen such a beautiful woman. And then he tries to remember the name of that lady as Laura Laurenti. So after hearing the name, once again the reaction of that as Don Gonzalo, after hearing the name that Maricela, Donner also startles, and then she repeats that name as Laura Laurenti. So ivunen pandre hage Maricela hesarana kelid takshana, so Don Gonzalo Maricelana, a building hesaru Maricelana anta avu kelthane. Donner helthane Maricela ee hesaru nimge chiraparichitna, nimge gotta anta kelthane. ಅವಾಗ ಡಾನ್ ಗೊಂಜಾಲೋ ಹೇಳ್ತಾನೆ, ಹೌದು ನನಗೆ ಅದು ಚಿರಪರಿಚಿತ, ಯಾಕೆಂತಂದರೆ ನನ್ನ ಸ್ಮರಣ ಶಕ್ತಿ ಒಂದು ಚೆನ್ನಾಗಿದೆ ಅಂತ ನಾನು ತಿಳ್ಕೊಂಡಿದ್ರೆ ನಾನು ಆ ಒಂದು ಬಿಲ್ಡಿಂಗನ್ನು ಯಾವತ್ತೂ ಮರಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನಂದ್ರೆ ಈ ಡಾನ್ ಗೊಂಜಾಲೋ ಹೇಳ್ತಾನೆ ಅಲ್ಲಿ ಆ ಒಂದು ಬಿಲ್ಡಿಂಗಲ್ಲಿ ಆ ವಿಲ್ಲಾದಲ್ಲಿ ಏನಂದ್ರೆ ಒಂದು ಸುಂದರವಾದಂತಹ ಯುವತಿ ನಿಲ್ತಾ ಇದ್ದಳು, ವಾಸಿಸ್ತಾ ಇದ್ದಳು. ಸೊ ಅಂತಹ ಸುಂದರವಾದಂತಹ ಮಹಿಳೆಯನ್ನು, ಯುವತಿಯನ್ನು ನಾನು ನನ್ನ ಜೀವನದಲ್ಲೇ ನೋಡಿಲ್ಲ ಅಂತ ಅವನು ಹೇಳ್ತಾನೆ. ಆಮೇಲೆ ಮತ್ತೆ ಏನಂದ್ರೆ ಅವನು ಆ ಒಂದು ಮಹಿಳೆ ಅಥವಾ ಲೇಡಿ ಹೆಸರನ್ನು ನೆನಪಿಸಿದ ಹಾಗೆ ಅವನು ನಟನೆ ಮಾಡ್ತಾನೆ, ಮತ್ತು ಕೊನೆಗೆ ಅವನು ಆ ಯುವತಿಯ ಹೆಸರು ಹೇಳಿಬಿಡ್ತಾನೆ. ಆ ಒಂದು ಸುಂದರವಾದಂತಹ ವಿಲ್ಲಾ ಅಥವಾ ಬಿಲ್ಡಿಂಗ್ದಲ್ಲಿ ವಾಸಿಸುವಂತಹ ಆ ಮಹಿಳೆ, ಸುಂದರವಾದಂತಹ ಯುವತಿಯ ಹೆಸರು ಏನಂದರೆ ಲಾರೆಂಟೆ ಅಂತ ತಡವರಿಸುತ್ತಾ ಆ ಹೆಸರನ್ನು ಹೇಳ್ತಾನೆ. ಕೊನೆಗೆ ಆ ಹೆಸರು ಏನಂತಂದರೆ ಲಾರೆಂಟೆ ಅಂತ. ಲಾರೆಂಟೆಯ ಹೆಸರನ್ನು ಕೇಳಿದ ತಕ್ಷಣ ಈ ಡೊನಾಲಾರಾ ಏನಂದರೆ ಬೆಚ್ಚಿಬಿಡ್ತಾಳೆ. ಸೊ ಅವಾಗ ಅವಳು ಕೇಳ್ತಾಳೆ,